ಅಣ್ಣ, ನೀವು ನನಗಾಗಿ ಕಾಯುತ್ತಿದ್ದೀರಾ? ನನ್ನ ಜೊತೆ ಏನಾದರೂ ಮಾತನಾಡಬೇಕಿತ್ತೆ? ನಿನಗೊಂದು ಪ್ರಶ್ನೆ ಕೇಳಬೇಕಿದೆ ಗಣೇಶ. ಸಿಂಧೂಸುರನ ಜೊತೆ ಯುದ್ಧ ಮಾಡಲು ಹೋಗುವ ಮುನ್ನವೇ ನಿನಗೆ ಎಚ್ಚರಿಕೆ ನೀಡಿದ್ದೆ, ಅಮ್ಮನಿಗೆ ವಾಸ್ತವದ ಬಗ್ಗೆ ಹೇಳಿ ಹೋಗು ಎಂದು. ಅವರಿಗೆ ಅಂತಹ ಕನಸು ಕಾಣಲು ಬಿಟ್ಟಿದ್ದಕ್ಕೆ ಈಗ ದುಃಖದಲ್ಲಿದ್ದಾರೆ. ಹೌದು, ನೀವು ಹಾಗೆ ನನಗೆ ಸೂಚನೆ ನೀಡಿದ್ದೀರಿ. ಆ ವೇಳೆ ನಾನು ನಿಮಗೆ ಏನೋ ಹೇಳಿದ್ದೆ ಅಣ್ಣ. ಅಮ್ಮನಿಗೆ ಸ್ವ ಅನುಭವದಿಂದಲೇ ವಿಧಿಯ ಸತ್ಯದ ಬಗ್ಗೆ ಅರಿವು ಮೂಡಬೇಕು. ಹಾಗೂ ಅದೀಗ ಆಗಿದೆ. ನಿನ್ನ ಹೇಳಿಕೆ ನಿಜವಾಗುತ್ತಿದೆ ಎಂದು ನಿನಗೆ ಸಂತೋಷವಾಗುತ್ತಿದೆಯೇ ಗಣೇಶ?